ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ಈಗ ಹೆಡ್ಲೈನ್. ಕರ್ನಾಟಕ ಮುಸ್ಲಿಂ ಜಮಾತ್ ವತಿಯಿಂದ ಆಹಾರ ಧಾನ್ಯ ವಿತರಣೆ. ಬಳ್ಳಾರಿ ಜಿಲ್ಲೆ ಹೂವಿನಹಡಲಗಿ ಪಟ್ಟಣದ ಕರ್ನಾಟಕ ಮುಸ್ಲಿಂ ಜಮಾತ್ನ ಯುವಕರಿಂದ ಹಾಗೂ ಟಾಸ್ಕ್ ಫೋರ್ಸ್ ಸಮಿತಿಯ ಅಧ್ಯಕ್ಷರಾದ ವಾರದ್ ಗೌಸ್ ಮೋಹಿಂದ್ರನವರ್ ನೇತೃತ್ವದಲ್ಲಿ 300 ಬಡವರಿಗೆ ಆಹಾರ ಕಿಟ್ ವಿತರಿಸಲಾಯಿತು. ಇನ್ನು ಸಾವಿರಾರು ಕುಟುಂಬಗಳಿಗೆ ದಿನಸಿ ಸಾಮಗ್ರಿಗಳನ್ನು ನೀಡಿ ಮಾನ್ಯತೆ ಮೆರೆದ ವಾರದ್ ಗೌಸ್. सामने दिन कर्नाटक मुस्लिम जमात वत ಅಡಗಲಿಯ ಮುಖಂಡರು ಆದ ಜಹೀರ್ ಮತ್ತೆ ಇರ್ಫಾನ್ ಅವರು ಮತ್ತೆ ಸದ್ದಾಮ್ ಅವರು ಮತ್ತೆ ಕೆ ಗೌಸ್ ಅವರ ಎಲ್ಲರೂ ಸೇರಿ ಸುಮಾರು 150 ಜನಕ್ಕೆ ರಂಜಾನ್ ಪ್ರಯುಕ್ತ ಕಿಟ್ ಅನ್ನು ಕೊಟ್ಟಿರುತ್ತಾರೆ. ಅಡಗಲಿ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರಾದ ನಾನು ನಮ್ಮ ಸಮಾಜದ ಮುಖಂಡರಿಗೆ ತುಂಬಾ ಧನ್ಯವಾದ ಅರ್ಪಿಸುತ್ತೇವೆ. ಈ ದಿನ ಎಲ್ಲಾ ದವಸ ಧಾನ್ಯಗಳು ಮತ್ತೆ ವೆಜಿಟೇಬಲ್ ಕಿಟ್ ಮಾಡಿ ಸಮಾಜ ಸೇವೆಯಲ್ಲಿ ನಮ್ಮ ಮುಖಂಡರು ಭಾಗಿಯಾಗಿರುತ್ತಾರೆ. ಅದೇ ರೀತಿ ನಮ್ಮ ಆರ್ಎಸ್ಎಸ್ ಅಧ್ಯಕ್ಷರಾದ ಇರ್ಫಾನ್ ಅವರು ಬಂದಿದ್ದಾರೆ.